ಬಹುಜನ ಸಮಾಜ ಪಾರ್ಟಿಯ ಸಂಸ್ಥಾಪಕರಾದ ಕಾಂಚೀರಾಮ್ ಅವರ 84ನೇ ಜನ್ಮದಿನವನ್ನ ಪಿರಿಯಾಪಟ್ಟಣದಲ್ಲಿ ಆಚರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಂಬೇಡ್ಕರ್ವಾದಿ ಮೋಹನ್, ಅಂಬೇಡ್ಕರ್ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಲ್ಲ, ಅವರು ಎಲ್ಲ ವರ್ಗಗಳನ್ನ ಒಂದೇ ಸಮಾನಾಗಿ ಕಾಣ್ತಾ ಇದ್ರು. ಅಂಬೇಡ್ಕರ್ ನಿಧನ ಹೊಂದಿದ ಬಳಿಕ ಅವರ ಸಿದ್ಧಾಂತಗಳನ್ನ ಅವರ ಹೋರಾಟವನ್ನ ಮುನ್ನಡೆಸಲು ಮುಂದೆ ಬಂದ ಏಕೈಕ ವ್ಯಕ್ತಿ ಕಾಂಚೀರಾಮ್ಜಿ. ಸಾಧಾರಣ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲದೆ ಕೇವಲ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬಹುಜನ ಸಮಾಜ ಪಾರ್ಟಿಯನ್ನ ಕಟ್ಟಿದವರು ಎಂದರು. ಬಳಿಕ ಮಾತನಾಡಿದ ತಾಲೂಕಿನ ಜೆಡಿಎಸ್ ಅಭ್ಯರ್ಥಿ ಕೆ ಮಹದೇವ್, ಬಹುಜನ ಸಮಾಜ ಪಕ್ಷ ಜೆಡಿಎಸ್ ಪಕ್ಷದೊಂದಿಗೆ ಹೊಂದಾವಣಿಕೆ ಮಾಡಿಕೊಂಡಿರುವುದು ಪಕ್ಷಕ್ಕೆ ಆನೆಬಲ್ಲ ಬಂದಂತಾಗಿದೆ. ಎರಡು ರಾಷ್ಟ್ರೀಯ ಪಕ್ಷಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡವನ್ನ ಕೇವಲ ಮತಕ್ಕಾಗಿ ಬಳಸಿಕೊಳ್ತಿದ್ದಾರೆ ಹೊರತು ಅವರ ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ, ಅವರಲ್ಲಿರುವ ವಿದ್ಯಾವಂತ ಯುವಕರಿಗೆ ಉದ್ಯೋಗ ನೀಡೋದಾಗಲಿ ಯಾವುದನ್ನ ಮಾಡಿಲ್ಲ ಎಂದರು. ಸಮಾಜದಲ್ಲಿ, ದೇಶದಲ್ಲಿ ಸ್ಥಾನಮಾನವನ್ನು ಬಳಸಿಕೊಳ್ಳಬೇಕಂತ ವಿಚಾರದಲ್ಲಿ ಹೋರಾಟ ಮನೋಭಾವನೆಯ ಬಳಸಿಕೊಂಡು ಬಂದಂತವರು. ಆ ಮನೋಭಾವನೆಯ ಫಲ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಎಂಬ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿ ಜವಾಬ್ದಾರಿಯನ್ನು ಹೊತ್ತು ಆ ರಾಷ್ಟ್ರದಲ್ಲಿ ಅತ್ಯಂತ ಬಹುದೊಡ್ಡ ರಾಜ್ಯವಾದಂತಹ ಆ ರಾಜ್ಯದಲ್ಲಿ ಬಿಎಸ್ಪಿ ಪಕ್ಷ 4 ಬಾರಿ ಅಧಿಕಾರಕ್ಕೆ ಬರಲಿಕ್ಕೆ ಅವರ ಶ್ರಮ ಏನು, ಅವರ ಸಂಘಟನೆ ಫಲ ಏನು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟವರು. ಬಹುಶಃ ಅವರು ಇವತ್ತು ಇದ್ದಿದ್ರೆ ದೇಶದ ಪ್ರಧಾನಮಂತ್ರಿ ಆಗಿದ್ದರೂ ಗೊತ್ತಿಲ್ಲ. ಅವರ ಅಕಾಲಗಳನ್ನ ಬಹುಶಃ ನಮ್ಮ ಪಕ್ಷಕ್ಕೆ ದೊಡ್ಡ ಹಾನಿಯಿಂದ ಮಾಡಿದ್ರೂ ಸಹ ಅದರ ಜವಾಬ್ದಾರಿಯನ್ನ ಕುಮಾರಿ ನಾಯಕರು ನಿರ್ವಹಿಸಿಕೊಂಡು ಬಂತ. ಆ ಪಕ್ಷವನ್ನ ಸಂಸ್ಥಾಪಕರಾದಂತಹ ಕಾಂಚೀರಾಮ್ರವರನ್ನ ಮರಿಲಿಕ್ಕೆ ಅವಕಾಶ ಕೊಡದರೆ ವ್ಯಾಪಕವಾಗಿ ಅವರ ಜನ್ಮದ ದಿನವನ್ನ ಆಚರಣೆ ಮಾಡಿಕೊಂಡು ದೇಶಾದ್ಯಂತ ಬಹಳ ಸಂತೋಷದ ವಿಚಾರ. ಕಾಂಚೀರಾಮ್ರವರ ಕೊಡುಗೆಯನ್ನ ನಾವೆಲ್ಲರೂ ಮೆಚ್ಚಬೇಕಾಗುತ್ತೆ. ಹಾಗೆ ನಾವೇನಿವತ್ತು ರಾಜಕೀಯವಾಗಿ ದೇಶದಲ್ಲಿ ಗುರುತವಾದಂತಹ ಜವಾಬ್ದಾರಿಯನ್ನ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಬಂದಿದೆ ಅದಕ್ಕೆ ಮೂಲ ಕಾಂಚೀರಾಮ್ರಂತ ಸಾಧ್ಯ ಇಲ್ಲ. ಆದ್ರೆ ಈಗ ನಿಮ್ಮ ಮಕ್ಕಳು ಮಕ್ಕಳೆಲ್ಲ ಓದ್ತಾ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಈ ತರ ನೀತಿ ಮಾಡಿದೆ ಆ ಕಾರಣಕ್ಕೆ. ಮತ್ತೆ ಬಿಜೆಪಿ ಸರ್ಕಾರ ಸಾಧನೆ ಏನು ಅಂತಂದ್ರೆ ಇಡೀ ದೇಶದಾದ್ಯಂತ ಕೋಪು ಗರ್ಭಗಳನ್ನ ಸೃಷ್ಟಿ ಮಾಡಿ ಜಾತಿ ಜಾತಿಗಳನ್ನ ಎಲ್ಲಿ ಕಟ್ಟಿ ಹಿಂದೂ ಮುಸ್ಲಿಂರ ಭಾವನೆಗಳನ್ನ ಕೆರಳಿಸಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ವ್ಯವಸ್ಥೆಯನ್ನು ಬಳಸ್ಕೊಳ್ತಿದ್ದಾರೆ. ಇದೇ ಬಿಜೆಪಿ ಸಾಧನೆ. ನರೇಂದ್ರ ಮೋದಿ ಅವರು ಹೇಳಿದ್ದೇನು, ನನ್ನನ್ನು ಪ್ರಧಾನಮಂತ್ರಿ ಮಾಡಿ 100 ದಿನದಲ್ಲಿ ಒಬ್ಬೊಬ್ಬರ ಅಕೌಂಟ್ಗೂ 15 ಲಕ್ಷ ಟನ್ ಸುರಿತೀನಿ ಅಂತ ತಾನೇ ಹೇಳಿದ್ದು. ಯಾರಾದರೂ ಅಕೌಂಟ್ ಕೊಟ್ಟಿದ್ದೀವಿ 15 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ ನಮ್ಗೆ ಯಾರಾದರೂ. ಅದ್ರ ಬದಲು ವಿಜಯ್ ಮಲ್ಲಿನ ಕಾರಣ ಬರ್ತಾರೆ ಚೆನ್ನಾಗಿರ್ತೀನಿ ಅಲ್ಲಿ ಅಂತ. ನೀರವ್ ಮೋದಿ 11,000 ಕೋಟಿ ಟೋಕಿ ಭಾರತೀಯರ ಮೇಲೆ ನೀನ್ ಚೆನ್ನಾಗಿರೋನು ಫಾರಿನ್ ಕಳಿಸೋದು. ಅನಿಲ್ ಅಂಬಾನಿ ಅದಾನಿ ಇಂಥವ್ರಿಗೆ 1,00,000 ಕೋಟಿ ರೂಪಾಯಿ ಸಾಲ ಕೊಟ್ಟವ್ರೆ, ಆದ್ರೆ ರೈತ ಮಾಡಿರ್ತಕ್ಕಂಥ 30,000-40,000 ಸಾಲ ಮನ್ನಾ ಮಾಡಿ ಅಂತಂದ್ರೆ ನರೇಂದ್ರ ಮೋದಿ ಏನ್ ಹೇಳ್ತಾರೆ, ಕೇಂದ್ರಕ್ಕೂ ರೈತರ ಸಾಲಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ. ಅಧಿಕಾರ ಬರ್ತಕ್ಕಂಥ ಏನಂತ ಮಾಡಿದ್ರು ನರೇಂದ್ರ ಮೋದಿ ಅವರು ಮಾತಾಡಿದ್ರು, ಈಗ ಹೆಂಗ್ ನಡ್ಕೊತಾರೆ ಅನ್ನೋದನ್ನ ಗಮನಿಸಿ ಅಂತ. ನಿಮ್ನೆಲ್ಲ ಗುಗ್ಗುಗಳು ಮಾಡೋ ಅಂತ ಕಾಲ ಹೊರಟೋದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ನಾವು 150 ಬೇಡಿಕೆಗಳನ್ನ ಈಡೇರಿಸ್ಬಿಟ್ಟಿದೀವಿ, ನುಡಿದಂತೆ ನಡೆದಿದ್ದೀವಿ, ಹಂಗಾಗಿ ಸರ್ಕಾರ ನಮ್ಮನ್ನ ಆಯ್ಕೆ ಮಾಡುತ್ತೆ, ಸರ್ಕಾರ ನಾವೇ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳ್ತಿ ಎಲ್ಲ ಕಡೆ ಸಾಧನ ಸಮಾವೇಶ ಮಾಡ್ತವ್. ಅಲ್ಲಪ್ಪ, 150 ಬೇಡಿಕೆಗಳನ್ನ ಈಡೇರಿಸಿದ್ಮೇಲೆ ನೀ ಸಾಧನ ಸಮಾವೇಶ ಮಾಡತಕ್ಕಂತ ಉದ್ದೇಶ ಏನು? 150 ಬೇಡಿಕೆಗಳನ್ನ ಈಡೇರಿಸಿದೀನಿ ಅಂದ್ಮೇಲೆ ಜನರಲ್ಲಿ ಓಟ್ ಹಾಕಿ ಗೆಲ್ಲಿಸ್ತಾರೆ, ನೀನೇನ್ ಸಮಾವೇಶ ಮಾಡ್ಬೇಕು ಮತ್ತೆ? ಹೇಳು, ನಾವೇನಾದ್ರು ಕೇಳಿದ್ರೆ ಸಿದ್ದರಾಮಯ್ಯ ಅಕ್ಕಿ ಕೊಡು, ಹಾಲು ಕೊಡು, ಪಾಸ್ ಕೊಡು ಅಂತ ಏನ್ ಭಿಕ್ಷುಕ್ರ ಓಬಿಸಿ ಎಸ್ಸಿ ಎಸ್ ಟಿಗಳು ಸಿದ್ದರಾಮಯ್ಯ ದೃಷ್ಟಿನಲ್ಲಿ ಹೇಳೋದಾದ್ರೆ ಓಬಿಸಿ ಎಸ್ಸಿ ಎಸ್ ಟಿ ಭಿಕ್ಷುಕ್ರ ಅಂತ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರ? ನೀನು ಕೆಲಸ ಕೊಡು, ಭೂಮಿ ಕೊಡು ಅಂತ ಕಾನೂನಿರೋದು ಸಂವಿಧಾನದಲ್ಲಿ, ಭಿಕ್ಷೆ ಕೊಡು ಅಂತ ಅಲ್ಲ ಕಾನೂನಿರೋದು. ದುಡಿಯುವ ವರ್ಗಕ್ಕೆ ಇವತ್ತು 20 ಕೋಟಿ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ ದೇಶದಲ್ಲಿ, ನೀನ್ ಅವ್ರಿಗೆ ಉದ್ಯೋಗ ಕೊಡಪ್ಪ, ಅವ್ರ ಹಾಲು
ಕೊಟ್ಟೆ, ನಾನು ಹಾಲು ಕೊಟ್ಟೆ, ಸೂಪ್ ಕೊಟ್ಟೆ ಅಂತ ಅಂದ್ರೆ ಇದು ಯಾವ ಸಿನ ಸರ್ಕಾರ ಮಾಡ್ತಕ್ಕಂಥ ಯೋಜನೆ? ಇನ್ ನರೇಂದ್ರ ಮೋದಿ ಏನ್ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅಂತ. ನಿಜ